ಗ್ಯಾರಂಟಿಗಳಿಂದಲೇ ನಾವು ಗೆದ್ದ್ವಿ, ಗ್ಯಾರಂಟಿಗಳಿಂದಲೇ 136 ಸ್ಥಾನ ಬಂತು ಅಂತ ಹಿರಿದು ಹಿಗ್ಗಿದ್ದಂಥ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿಗಳಿಂದಲೇ ಹಿನ್ನಡೆ ಆಯ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಲೋಕಸಭೆಯ ರಿಸಲ್ಟ್ ನೋಡಿದಾಗ ಗ್ಯಾರಂಟಿಗಳು ವಿಧಾನಸಭೆಯಲ್ಲಿ ಅವರ ಕೈ ಹಿಡಿದಷ್ಟು ಲೋಕಸಭೆಯಲ್ಲಿ ಅವರ ಕೈ ಹಿಡಿದಿಲ್ಲ ಅನ್ನೋದು ಚರ್ಚೆಯಾಗ್ತಾ ಇದೆ. ಅದರ ಜೊತೆಗೆ ಅದು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಅಚ್ಚರಿಯ ಚರ್ಚೆಗಳಾಗ್ತಾ ಇದೆ. ಮೈಸೂರಿನಲ್ಲಿ ಕೈ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಅಚ್ಚರಿ ಮಾತುಗಳನ್ನಾಡಿದ್ದಾರೆ. ಜನರಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಇಷ್ಟ ಆಗಿಲ್ಲ, ಅದನ್ನ ಅವರು ಫಲಿತಾಂಶದ ಮುಖಾಂತರ ತೋರಿಸಿದ್ದಾರೆ. ಬಿಜೆಪಿ ನಮ್ಮ ಗ್ಯಾರಂಟಿ ವಿರುದ್ಧ ಮಾತನಾಡ್ತಾ ಇತ್ತು, ಜನ ಅವರನ್ನು ಬೆಂಬಲಿಸಿದ್ದಾರೆ, ಹಾಗಾಗಿ ಈ ಗ್ಯಾರಂಟಿಗಳನ್ನ ನಾವು ಜನರಿಗೆ ಕೊಡಬೇಕಾ ಬೇಡವಾ? ಜನರಿಗೆ ನಮ್ಮ ಗ್ಯಾರಂಟಿ ಇಷ್ಟ ಆಗಿಲ್ಲ ಅಂತೆ ಅಲ್ವಾ ಅದು? ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ಮೈಸೂರಿನಲ್ಲಿ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ಗ್ಯಾರಂಟಿ ಕೊಟ್ಟು ನಾವು ಸೋತ್ವಿ ಅಂದಾಗ ಸಾಮಾನ್ಯವಾಗಿ ನೋವಾಗುತ್ತಲ್ವಾ? ಇದೇ ನಿರ್ಧಾರವ ಅನ್ನೋ ಪ್ರಶ್ನೆ ಈಗ ಉಟ್ಕೊಂಡಿದೆ. ಲಕ್ಷ್ಮಣ್ ಅವರ ಮಾತು ಏನಿದೆ ಕೇಳಿಸ್ಕೊಳ್ಳಿ. ಅದರಿಂದ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂತದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಏನು ನಾವು ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ, ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು 2,000 ರೂಪಾಯಿ, ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವರು ಜಾಸ್ತಿ ಸಿಗ್ತಾ ಇದೆ. 70% ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ. ಸೊ ಬಿಜೆಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದೀರಿ. ಅವರು ಜನಗಳಿಗೆ ಇಷ್ಟ ಇದ್ದು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾರೆ ಅದಕ್ಕೆ ಬೆಂಬಲವನ್ನ ಸೂಚಿಸಿರುವಂಥದ್ದು ಕಾಣ್ತಾ ಇದೆ. ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಯು ಹ್ಯಾವ್ ಟು ರೀಲುಕ್ ಇನ್ ಟು ದಿಸ್. ಬಿಕಾಸ್ ಪೀಪಲ್ ಹವ್ ಮ್ಯಾಂಡೇಟೆಡ್, ಗಿವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್. ಬಿಜೆಪಿಯವರು ಏನು ಹೇಳಿದ್ರು ಅದು ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿಯವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅವ್ರನ್ನ ನೀವು ಸೋಮೇರಿ ಮಾಡ್ತಾ ಇದ್ದೀರಿ ಅಂತ. ಸೊ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಅವ್ರನ್ನ ಸೋಮೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು. ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡ್ಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನ ಕಟ್ ಮಾಡಿ, ಯಾರು ಬಿಜೆಪಿಯವರು ಹೇಳ್ತಾ ಇದ್ರು, ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ. ಸೊ ಅದರಿಂದ ಐ ಥಿಂಕ್ ವಿ ಪ್ರತಿನಿಧಿ ಮೈಸೂರಿನಿಂದ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಫ್ರಸ್ಟ್ರೇಟೆಡ್ ಕಾಂಗ್ರೆಸ್ ಮೆನ್ ಅಂತ ಅನ್ಸುತ್ತೆ, ಯಾಕಂದ್ರೆ ಹಳೆ ಮೈಸೂರು ಭಾಗದ ಈ ಸೋಲು ಅಥವಾ ಅಲ್ಲಿ ಬರದೇ ಇರುವಂತಹ ಒಂದು ಒಳ್ಳೆ ಫಲಿತಾಂಶ ಇಲ್ಲ ಅನ್ನೋದು ನಿದ್ದೆಗೆಡಿಸ್ದಂಗೆ ಕಾಣ್ತಾ ಇದೆ. ಒಂದು ವೇಳೆ ಕ್ಯಾನ್ಸಲ್ ಮಾಡೋದೇ ಹೋದಾದ್ರೆ ಇಡೀ ಸಂಪುಟ ರಾಜೀನಾಮೆ ಕೊಟ್ಟು ಮರು ಇಲೆಕ್ಷನ್ಗೆ ಹೋಗ್ಬೇಕಾಗತ್ತಲ್ವಾ? ಏನು ಅಸಮಾಧಾನ, ಏನು ಎಂ ಲಕ್ಷ್ಮಣ್ ಅವರ ಮಾತಿನ ಅರ್ಥ ಸುರೇಶ್? ಪ್ರಣತ್, ಏನಂದ್ರೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಂ ಲಕ್ಷ್ಮಣ್ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಸರಿಸುಮಾರು 1,99,262 ಭಾರಿ ಮತಗಳ ಅಂತರದಿಂದ ಎಂ ಲಕ್ಷ್ಮಣ್ ಅವರು ಸೋಲನ್ನ ಅಪ್ಪಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನು ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತ ಎಂ ಲಕ್ಷ್ಮಣ್ ರವರು, ಈ ಗ್ಯಾರಂಟಿ ವಿಚಾರಗಳು ಗ್ಯಾರಂಟಿ ನಮ್ಮ ಕೈ ಹಿಡಿತವೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಕೂಡ ನಂಬಿಕೊಂಡಿತ್ತು. ಜೊತೆಗೆ ಮೈಸೂರು ಭಾಗದಲ್ಲಿ ಮಹಿಳೆಯರು ಕೂಡ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಕಾಂಗ್ರೆಸ್ನ ನಾಯಕರು ಹೊಂದಿದ್ರು. ಆದ್ರೆ ಕಾಂಗ್ರೆಸ್ ನಾಯಕರ ಈ ರೀತಿಯಾದಂತಹ ಏನು ಲೆಕ್ಕಾಚಾರ ಏನಿದೆ ಅದು ತಲೆ ಕೆಳಕಾಗಿತ್ತು. ಮೈಸೂರು ಭಾಗದಲ್ಲಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ರಾಜವಂಶಸ್ಥರಾದಂತಹ ಯದುವೀರ್ ಅವರನ್ನ ಗೆಲ್ಲಿಸುವ ಮೂಲಕವಾಗಿ ಬಿಜೆಪಿಗೆ ಮತವನ್ನ ಹಾಕಿದ್ದಾರೆ. ಜೊತೆಗೆ ಈ ನಾವು ಇಷ್ಟೊಂದು ಯೋಜನೆಗಳನ್ನ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನ ನಾವು ತಂದುಕೊಟ್ಟರೂ ಕೂಡ ಜನರು ನಮ್ಮ ಕೈ ಹಿಡಿಲಿಲ್ಲ ಅನ್ನೋ ಒಂದು ಬೇಸರ ಎಂ ಲಕ್ಷ್ಮಣ್ರವರ ಮನಸ್ಸಲ್ಲಿ ಇರಬಹುದೇನೋ. ಈ ಕಾರಣಕ್ಕಾಗಿ ತಾವು ಇಷ್ಟೊಂದು ಕೆಲಸಗಳನ್ನ ಕಾಂಗ್ರೆಸ್ನ ಯೋಜನೆಗಳು ಜನರು ನಮ್ಮನ್ನ ಕಾಂಗ್ರೆಸ್ನ ಯೋಜನೆಗಳಿಂದ ಕೈ ಹಿಡಿತಾರೆ ಅಂತೇಳಿ ನಾವು ನಂಬಿದ್ವು. ಗ್ಯಾರಂಟಿ ಯೋಜನೆಗಳು ನಮ್ಮ ಪರವಾಗಿ ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳು ನಮಗೆ ಮತವನ್ನ ಹಾಕ್ತಾರೆ ಅಂತೇಳಿ ಅನ್ಕೊಂಡಿದ್ವು. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನ ಹಾಕ್ಲಿಲ್ವಲ್ಲ ಅನ್ನೋ ಒಂದು ಹತಾಶೆಯಿಂದ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಎಂ ಲಕ್ಷ್ಮಣ್ ಅವರು ಕೊಟ್ಟಿರುವಂತದ್ದು. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಗೆ ಸಂಬಂಧಪಟ್ಟಂತೆ ಮರುಪರಿಶೀಲನೆಯನ್ನ ಮಾಡಿ, ಉಳ್ಳವರಿಗೆ ನಾವು ಯಾಕೆ ಗ್ಯಾರಂಟಿ ಯೋಜನೆಯನ್ನ ಕೊಡಬೇಕು, ಉಳ್ಳವರು ಗ್ಯಾರಂಟಿ ಯೋಜನೆಯನ್ನು ಕೂಡ ತೆಗೆದುಕೊಳ್ತಾರೆ, ಯಾರಿಗೆ ಬಡವರಿದ್ದಾರೆ ಅಂಥವರಿಗೆ ಕೊಡಬಹುದಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಆ ಮೂಲಕ ಗ್ಯಾರಂಟಿ ಸೋಲಿನ ಬಳಿಕ
ಹತಾಶೆಯಿಂದಾಗಿ ಗ್ಯಾರಂಟಿಯನ್ನ ನಿಲ್ಲಿಸಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಮೈಸೂರಿನಲ್ಲಿ ಎಂ ಲಕ್ಷ್ಮಣರವರ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಮೂಲಕ ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ವಲ್ಲ ಅನ್ನೋ ಒಂದು ಬೇಸರದಿಂದ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಸ್ಟಾಪ್ ಮಾಡಿ ಅನ್ನೋ ಒಂದು ಸಲಹೆಯನ್ನ ಕೂಡ ಲಕ್ಷ್ಮಣ್ ಅವರು ಕೊಟ್ಟಿದ್ದಾರೆ. ಇದಕ್ಕೆ ಒಂದಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಈ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯ ಸಂದರ್ಭ ನಂತರ ನಿಲ್ತವೆ ಅಂತೇಳಿ ಹೇಳಿದ್ರು. ಪುಕ್ಕಟೆ ಭಾಗ್ಯಗಳು ಬೇಡ ಅಂತೇಳಿ ಹೇಳಿದ್ರು. ಆದ್ರೆ ಅಂತವ್ರಿಗೆ ಯಾಕೆ ನಾವು ಪುಕ್ಕಟೆ ಭಾಗ್ಯವನ್ನ ಕೊಡಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಅಚ್ಚರಿ ಹಾಗೂ ಕಾಂಗ್ರೆಸ್ ಪಕ್ಷದೊಳಗಿನ ಒಂದು ಯೋಜನೆಯನ್ನ ಅವರದೇ ಅಭ್ಯರ್ಥಿ ವಿರೋಧಿಸ್ತಾ ಇರತಕ್ಕಂಥದ್ದು, ಓಟ್ ಹಾಕದೇ ಇದ್ದವರಿಗೆ ಯಾಕೆ ಗ್ಯಾರಂಟಿ ಭಾಗ್ಯ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮೈಸೂರಿನಲ್ಲಿ ಲಕ್ಷ್ಮಣ್ ಮಾಡಿರತಕ್ಕಂಥದ್ದು. ಪ್ರಣೋದ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. We'll be right back.